ನನಗೆ ಬಿಜೆಪಿ ಪಕ್ಷ ಹೊಸದು. ಆರು ತಿಂಗಳು ಮೇ 7ಕ್ಕೆ ನಾನು ಪಾರ್ಟಿ ಸೇರಿದ್ದು. ಪ್ರತಿಯೊಬ್ಬರಿಗೂ ಟಾರ್ಗೆಟ್ ಇರುತ್ತೆ. ಎಲ್ಲೋ ಒಂದು ಕಡೆ ಸಂಘಟನೆ ವಿಚಾರವಾಗಿ ನಾವು ಹಿಂದೆ ಬಿದ್ದಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಆಡಳಿತದ ವಿಚಾರವಾಗಿ ಯಾವುದೇ ಒಂದು ವಿಚಾರವಾಗಿ ಮಂಡ್ಯನ ನೆಗ್ಲೆಕ್ಟ್ ಮಾಡಿಲ್ಲ. ಈಗ ನಮಗೆ ಒಂದು ಕುಟುಂಬದ ಹಿನ್ನೆಲೆ ಇದೆ. ಎಸ್ ಟಿ ಜಯರಾಮ್ರವ್ರನ್ನ ಸಾಕಷ್ಟು ಜನ ಮಂಡ್ಯ ಜನ ನೋಡಿದ್ದಾರೆ. ಮೊದಲನೇ ಬಾರಿ ಶಾಸಕರಾದಾಗಲೇ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲೇ ಒಂದು ಉತ್ತಮ ಶಾಸಕ ಅಂತೇಳಿ ಅವತ್ತು ಪ್ರಶಸ್ತಿ ತಗೊಂಡಿದ್ರಂತೆ. ಎಲ್ರಿಗೂ ನಮಸ್ಕಾರ. ಮಂಡ್ಯ ವಿಧಾನಸಭಾ ಕ್ಷೇತ್ರ ಚುನಾವಣೆಯ ಒಂದು ವಿಶೇಷ ಕಾರ್ಯಕ್ರಮ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇವೆ. ಮೊದಲಿಗೆ ನಮ್ಮ ಜೊತೆಯಲ್ಲಿ ನಮ್ಮ ನೆಚ್ಚಿನ ದೊಡ್ಡ ಮಟ್ಟದ ನಾಯಕರಾದಂತಹ ಎಸ್ ಟಿ ಜಯರಾಮ್ ಅವರ ಸುಪುತ್ರರಾದಂಥ ಅಶೋಕ್ ಜಯರಾಮ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಆಕಾಂಕ್ಷಿ ಅಭ್ಯರ್ಥಿಯಾಗಿರುವಂಥ ನಮ್ಮ ಅಶೋಕ್ ಜಯರಾಮ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಏನು ಸರ್, ಈ ಮಂಡ್ಯ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ, ಮಂಡ್ಯ ಜಿಲ್ಲಾ ಅವರ ಕ್ಷೇತ್ರದಲ್ಲಿ ಅಮಿತ್ ಶಾ ಅವರು ಬಂದು ಇಲ್ಲಿ ಒಂದು ಪ್ರತಿನಿಧಿಸ್ತಾ ಇರುವಂಥದ್ದು, ಇದರ ಉದ್ದೇಶ ಅದೇ ಉದ್ದೇಶಗಳೇನು ಸರ್? ಎಲ್ರಿಗೂ ನಮಸ್ಕಾರ. ಇವತ್ತು ನರೇಂದ್ರ ಮೋದಿರವರ ಬೆಳವಣಿಗೆಯನ್ನು ನಾವು ಸರಿಸುಮಾರು ಒಂದು 25 ವರ್ಷಗಳಿಂದ ಅವರು ಗುಜರಾತ್ನಲ್ಲಿ ಕೊಟ್ಟಂಥ ಆಡಳಿತ ಮತ್ತು ಈ ಕೇಂದ್ರ ಸರ್ಕಾರದಲ್ಲಿ ಕೊಡ್ತಾ ಇರುವಂಥ ಆಡಳಿತವನ್ನು ನಾವು ನೋಡಿ ಎಲ್ಲ ಜನಮಾನಸದಲ್ಲಿ ಅವರು ನೆಲೆಯೂರಿರುವಂಥದ್ದು, ಎಲ್ಲರೂ ಮೆಚ್ಚುವಂಥ ಕೆಲಸ ಮಾಡ್ತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆದರೆ ಅದಕ್ಕೆ ಬೆನ್ನೆಲುಬಾಗಿ ಸರಿಸಮಾನವಾಗಿ ನಿಂತು ಅವ್ರ ಜೊತೆ ಪಕ್ಷ ಸಂಘಟನೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಗುಜರಾತ್ನಲ್ಲಿ ಅದಾದ ಮೇಲೆ ಭಾರತ ದೇಶದಲ್ಲೇ ಅದರ ಉದ್ದಗಲಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಒಂದು ಎಲ್ಲ ಹೋಗಿದ ಕಡೆ ಎಲ್ಲ ಕಮಲವನ್ನು ಅರಳಿಸೋದ್ರ ಮುಖಾಂತರ ಅದು ಭದ್ರವಾಗಿ ನೆಲೆಯವರ ರೀತಿಯಲ್ಲಿ ಸಂಘಟನೆಯನ್ನು ಮಾಡಿರುವಂಥ ಚತುರ ಅಂತ ಹೇಳಿದ್ರೆ ಅದು ಅಮಿತ್ ಶಾ ಅವರು. ಅವರು ಪಕ್ಷದ ಅಧ್ಯಕ್ಷರಾಗಿ ಅದಾದ ಮೇಲೆ ಇವಾಗ ಕೇಂದ್ರ ಗೃಹ ಸಚಿವರಾಗಿ ಭಾರತದ ಒಂದು ಸುಭದ್ರತೆಯನ್ನು ಕೂಡ ಕಾಪಾಡಿಕೊಂಡು ಬರ್ತಾ ಇರುವಂಥದ್ದು ಭಾರತದ ಮೇಲೆ ಹೊರಗಡೆಯಿಂದ ಮತ್ತು ಒಳಗಡೆಯಿಂದ ಸಾಕಷ್ಟು ಚಾಲೆಂಜಸ್ಗಳು ಇವೆ ಭದ್ರತಾ ವಿಚಾರದಲ್ಲಿ. ಅದನ್ನು ಕೂಡ ಹಿಮ್ಮೆಟ್ಟಿ ಇಡೀ ಭಾರತವನ್ನು ಏಕೀಕರಣದ ಒಂದು ದಿಕ್ಕಿನಲ್ಲಿ ಇವತ್ತು ಇಡೀ ಭಾರತವನ್ನು ಒಂದಾಗಿ ಮಾಡಿರುವಂಥ ಹೆಗ್ಗಳಿಕೆ ಯಾರಿಗೂ ಇತ್ತು ಅಂತೇಳಿದ್ರೆ ಅದು ಶ್ರೀಮಾನ್ ನರೇಂದ್ರ ಮೋದಿರವರ ಜೊತೆಗೆ ಅಮಿತ್ ಶಾ ಅವರು ಕೂಡ ಇವತ್ತು ಅವರು ಎಲ್ಲರೂ ಹೋಗಿದ್ದರು ಅಲ್ಲಿ ಬದಲಾವಣೆಯ ಗಾಡಿ ಬೀಸಿದೆ. ಇವತ್ತು ಅವರು ನಮ್ಮ ಮಂಡ್ಯ ನಗರಕ್ಕೆ ಬಂದಿದ್ದಾರೆ ಅಂತೇಳಿದ್ರೆ ಏನು ನಮ್ಮ ನರೇಂದ್ರ ಮೋದಿರವ್ರ ಬಗ್ಗೆ ಏನೊಂದು ಒಂದು ಜನಮಾನಸನಲ್ಲಿ ಅವರ ಒಂದು ಎಲ್ಲರ ಮನಸ್ಸಿನಲ್ಲಿ ಮೆಚ್ಚುಗೆ ಇದೆ ಅದನ್ನು ಹೊರಗಡೆ ತಂದು ಸಂಘಟನೆಯ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯನ್ನು ಮಂಡ್ಯದಲ್ಲೂ ಕೂಡ ಅಧಿಕಾರಕ್ಕೆ ತರುವಂಥ ಕೆಲಸವನ್ನು ಈ ಒಂದು ಸಮಾವೇಶದ ಮುಖಾಂತರ ಒಂದು ದಿಕ್ಸೂಚಿಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಅವರು ಬಂದ ಮೇಲೆ ಕೇಂದ್ರ ಸರ್ಕಾರದ ಯೋಜನೆಗಳು, ಕೇಂದ್ರ ಸರ್ಕಾರದ ಸಾಧನೆಗಳು, ರಾಜ್ಯ ಸರ್ಕಾರದ ಕೆಲಸಗಳನ್ನೆಲ್ಲರನ್ನು ಎಲ್ಲವನ್ನು ನಮ್ಮ ಜನರ ಮುಂದೆ ಇಟ್ಟು ಮತ್ತು ಮಂಡ್ಯದಲ್ಲಿ ಅಧಿಕಾರ ಇಲ್ಲದಿದ್ದರೂ ಕೂಡ ಒಂದು ಕೆಆರ್ಪೇಟೆಯಲ್ಲಿ ನಮ್ಮ ಶಾಸಕರು ಮತ್ತು ರಾಜ್ಯ ಸಚಿವರಾದಂಥ ಕೆ ಸಿ ನಾರಾಯಣಗೌಡರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅದ್ರ ಹೊರತುಪಡಿಸಿ ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂ ಒಂದು ರೀತಿಯಲ್ಲಿ ಇಲ್ಲಿ ಬಿ ಜೆ ಪಿ ಅನ್ನು ಅಧಿಕಾರಕ್ಕೆ ಇಲ್ಲಿವರೆಗೂ ತರೋದಕ್ಕಾಗಿಲ್ಲ. ಆದರೆ ಅದೆಲ್ಲವನ್ನು ಹಿಮ್ಮೆಟ್ಟಿ ಇವತ್ತು ಇಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಸದೃಢವಾಗಿ ನೆಲೆ ಇರೋ ರೀತಿಯಲ್ಲಿ ಸಂಘಟನೆಯನ್ನು ಮಾಡಬೇಕು ಅಂತೇಳಿ ಅವರು ಇವತ್ತು ಬರ್ತಾ ಇರೋದು ನಮ್ಮೆಲ್ರಿಗೂ ಶುಭ ಸೂಚನೆ ಅಂತ ಅನಿಸುತ್ತೆ. ನಮ್ಮೆಲ್ಲರ ಜನರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಬದಲಾವಣೆಯ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ, ಅದನ್ನು ಸಂಘಟನೆ ಮುಖಾಂತರ ರಿಸಲ್ಟ್ ಮಾಡಬೇಕು ಅಂತೇಳಿ ಇವತ್ತು ಬರ್ತಾ ಇರುವಂಥದ್ದು ಬದಲಾವಣೆಗೋಸ್ಕರ. ಮಂಡ್ಯ ಅಜೆಂಡಾ ಏನು ಸರ್? ಮಂಡ್ಯ ಈಗ ಹೇಳಿದಂತೆ ಈಗ ಚುನಾವಣೆ ಸಮಯ ಹತ್ರ ಬರ್ತಾ ಇದೆ.
ಚುನಾವಣೆ ಇನ್ನೇನು ಬಂದೇ ಬಿಟ್ಟು ಸರ್. ಓಕೆ, ಮಂಡ್ಯ ಬಿ ಜೆ ಪಿ ಅಜೆಂಡಾ ಏನು ಸರ್ ಇಲ್ಲಿ? ಇಲ್ಲಿ 7 ಕ್ಷೇತ್ರ ಇದೆ ನೋಡಿ. ಈಗ ಈಗ 20 ವರ್ಷಗಳಿಂದ ನಮ್ಮ ಮೈಶುಗರ್ ಕಂಪ್ನಿ ಏನಿದೆ ಸ್ಥಗಿತ ಕೊಡ್ತಾ ಇರುವಂಥದ್ದು ಸ್ಟಾರ್ಟ್ ಆಗುತ್ತೆ, ಸ್ಟಾಪ್ ಆಗುತ್ತೆ, ಅದನ್ನು ಸಾಕಷ್ಟು ಸರ್ಕಾರಗಳು ಅದಕ್ಕೆ ಭರವಸೆನ ಕೊಟ್ಕೊಂಡೇ ಬಂದರು. ಆದರೆ 4 ವರ್ಷದಿಂದ ಸ್ಥಗಿತ ಆಗಿದ್ದಂಥ ಮೈಶುಗರ್ ಕಂಪ್ನಿಯನ್ನು ನಮ್ಮ ಸರ್ಕಾರ ಮತ್ತು ನಮ್ಮ ಚೀಫ್ ಮಿನಿಸ್ಟರ್ ಬಸವರಾಜ ಬೊಮ್ಮಾಯಿರವರು ಅವರು ಮುಖ್ಯಮಂತ್ರಿಗಳು ಹೇಳ್ದಂತೆ ಜನರು ಒತ್ತಾಯ ಆ ಥರ ಇತ್ತು ಅಂತೇಳಿದ್ರೆ ಹೌದು, ನಾವು ಎಷ್ಟೇ ಖರ್ಚಾಗಲಿ ಅದನ್ನು ಮೈಶೂರು ಕಂಪ್ನಿಯನ್ನು ಶುರು ಮಾಡ್ತೀವಿ ಅಂತೇಳಿ ಇವತ್ತು ಶುರು ಮಾಡಿದ್ದೀವಿ. ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ವಿ ಅದನ್ನು ಅದ್ರ ಕಾಲ ಮೇಲೆ ಅದು ನಿಂತ್ಕೊಳ್ಳೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ. ಅದೇ ರೀತಿಯಲ್ಲಿ ಇವತ್ತು ಆಡಳಿತದ ವಿಚಾರವಾಗಿ ಯಾವುದೇ ಒಂದು ವಿಚಾರವಾಗಿ ಮಂಡ್ಯನ ನೆಗ್ಲೆಕ್ಟ್ ಮಾಡಿಲ್ಲ. ಎಲ್ಲೊಂದು ಕಡೆ ಸಂಘಟನೆ ವಿಚಾರವಾಗಿ ನಾವು ಹಿಂದೆ ಬಿದ್ದಿದ್ದೀವಿ ಅಂತ ಅಂದರೆ ಇಲ್ಲಿ ತನಕ ರಿಸಲ್ಟ್ಗಳು ಹೇಳ್ತಾ ಇರುವಂಥದ್ದು ಅದನ್ನು ಸರ್ ಸಂಘಟನೆಯನ್ನು ಕೂಡ ಆಡಳಿತದ ಮಟ್ಟಕ್ಕೆ ನಾವು ಏರಿಸಬೇಕು ಅಂತ ಹೇಳಿದ್ರೆ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತೇಳಿ ನಾಳೆ ಬರ್ತಾ ಇರುವಂಥದ್ದು. ಒಂದು ಎಷ್ಟು ಸಂಖ್ಯೆಯಲ್ಲಿ ಮಂಡ್ಯ ಬರ್ಬೋದು ಅಂದ್ಕೊಳ್ಳೋದು ಸರ್? ನಮಗೆ ಆ ಆವರಣದಲ್ಲಿ 100,000 ಜನ ಹಿಡಿಯುತ್ತೆ ಅಂತ ಹೇಳಿದ್ರೆ 100,000 ಜನನೂ ಸೇರಿಸ್ತಾ ಇದ್ವಿ. ಇವತ್ತು ಅಲ್ಲಿ ನಾವು ಮೊಬಿಲೈಸ್ ಮಾಡ್ತಾ ಇರುವಂಥದ್ದು ಎಲ್ಲ ಕಡೆ ಸಂಪರ್ಕ ಸಭೆಗಳನ್ನ ಮಾಡ್ತಾ ಇರೋದು. ಸ್ಟೇಡಿಯಂ ಇತ್ತು, ಬಾಯ್ಸ್ ಕಾಲೇಜ್ನ ಏನಕ್ಕೆ ಇಲ್ಲ? ನಮಗೆ ಮಂಡ್ಯದಲ್ಲಿ ಅತಿ ಹೆಚ್ಚು ಜನ ಹಿಡಿಸುವಂಥ ಯಾವ್ದಾದ್ರು ಜಾಗ ಇತ್ತು ಅಂತ ಹೇಳಿದ್ರೆ ಅದು ಸ್ಟೇಡಿಯಂ. ಇವತ್ತು ಸ್ಟೇಡಿಯಂ ಕಾಮಗಾರಿ ನಡೀತಾ ಇದೆ, ಆ ಕಾರಣದಿಂದಾಗಿ ಅದು ಬಿಟ್ಟರೆ ನೆಕ್ಸ್ಟ್ ಬಾಯ್ಸ್ ಕಾಲೇಜ್ ಗ್ರೌಂಡ್ನ ಆವರಣವನ್ನು ಎಡ ಮತ್ತು ಬಲ ಎರಡೂ ಭಾಗನ ನಾವು ಸೇರಿಸ್ಕೊಂಡೋದಕ್ಕೆ ಪೆಂಡಲ್ ಹಾಕಿ ಬಲಭಾಗದಲ್ಲಿ ಸುಮಾರು ಒಂದು 50,000, ಎಡಭಾಗದಲ್ಲಿ ಒಂದು 20,000 ಇಷ್ಟು ಜನಕ್ಕೆ ಕೂತ್ಕೊಳ್ಳೋವಂಥ ವ್ಯವಸ್ಥೆಯನ್ನು ಮತ್ತು ಅದನ್ನು ಹೊರತುಪಡಿಸಿ ಬಿಲ್ಡಿಂಗ್ ಮಧ್ಯದಲ್ಲಿರೋ ಆವರಣಗಳನ್ನ ಊಟದ ವ್ಯವಸ್ಥೆಗೆ ಅದನ್ನು ಉಪಯೋಗಿಸ್ಕೊತಾ ಇದ್ದೀವಿ. ಅಲ್ಲಿಗೆ ಬರುವಂಥ ಜನಕ್ಕೆ ಪ್ರತಿಯೊಂದು ವ್ಯವಸ್ಥೆ ಇರುತ್ತೆ, ಕಲ್ಪಿಸಿರ್ತೀರಿ, ವಾಹನಕ್ಕೆಲ್ಲ ಯಾವುದೇ ಸಹ ತೊಂದರೆಗಳು ಆಗೋದಿಲ್ಲ? ಹೌದು, ತೊಂದರೆ ಆಗೋದಿಲ್ಲ. ಮತ್ತು ನಾಳೆಯಿಂದ ಮಂಡ್ಯದ ಬೈಪಾಸ್ನು ಕೂಡ ಸಾರ್ವಜನಿಕರು ಓಡಾಡೋದಕ್ಕೆ ಅದನ್ನು ಓಪನ್ ಮಾಡಿ ಇಲ್ಲಿ ಸಮಾವೇಶದ ದಿವಸ ಇಲ್ಲಿ ಸಾರ್ವಜನಿಕರು ಓಡಾಡೋದಕ್ಕೆ ಅಂದರೆ ಬೆಂಗಳೂರು ಮೈಸೂರು ಹೆದ್ದಾರಿನಲ್ಲಿ ಓಡಾಡೋರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅದನ್ನು ಹೈವೇನ ಕೂಡ ಓಪನ್ ಮಾಡಿಸ್ತಾ ಇದ್ವಿ. ಅದೇ ಎಲ್ಲ ರೆಡಿ ಇದೆ ಈಗ? ಹೌದು, ನಾಳೆಯಿಂದನೇ ಪಬ್ಲಿಕ್ ಸಂಚಾರ ಅಂದರೆ ಅಫಿಷಿಯಲಿ ಇನಾಗ್ರೇಟ್ ಆಗದೆ ಇದ್ರೂ ಇವಾಗ ಓಡಾಡೋದಕ್ಕೆ ಏನೂ ತೊಂದರೆ ಆಗಿಲ್ಲ. ಆಲ್ರೆಡಿ ಅದನ್ನೆಲ್ಲ ಟೆಸ್ಟ್ ಮಾಡಿ ಅದನ್ನು ನಾಳೆಯಿಂದ ಅದನ್ನು ಓಡಾಡೋದಕ್ಕೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ಓಪನ್ ಮಾಡಿಸ್ತಾ ಇದೆ. ಇದು ನಾಯಕರು, ರಾಜ್ಯ ನಾಯಕರುಗಳು ಮತ್ತು ರಾಷ್ಟ್ರ ನಾಯಕರು, ರಾಷ್ಟ್ರ ನಾಯಕರಲ್ಲಿ ಶ್ರೀಯುತ ಅಮಿತ್ ಶಾ ಅವರು ಬರ್ತಾ ಇರೋ ಕಾರಣ ಅವ್ರ ಜೊತೆ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿರವರು, ನಮ್ಮ ಹಿರಿಯರಾದಂಥ ಯಡಿಯೂರಪ್ಪರವರು, ಅವರ ಸುಪುತ್ರರಾದಂಥ ವಿಜೇಂದ್ರರವರು, ಆಮೇಲೆ ಆರ್ ಅಶೋಕ್ರವರು, ಸಿ ಟಿ ರವಿರವರು, ಡಾಕ್ಟರ್ ಸಿ ಎನ್ ಅಶ್ವಥನಾರಾಯಣರವರು, ಸಿ ಪಿ ಯೋಗೀಶ್ವರವರು, ಈ ರೀತಿ ಅನೇಕ ಇದು ನಮ್ಮ ಮಂತ್ರಿಮಂಡಲದ ಹಲವಾರು ಸದಸ್ಯರು ಇವರೆಲ್ಲರೂ ಬರ್ತಾರೆ. ಅಮಿತ್ ಶಾ ಅವರು ಸಂಘಟನೆ ದೃಷ್ಟಿಯಿಂದ ನಿರ್ಮಲ್ ಕುಮಾರ್ ಸೂರಾನಾರವರು, ಮೈವಿ ರವಿಶಂಕರ್ ಅವರು, ಮಾಜಿ ಎಮ್ ಎಲ್ ಸಿ ಅಶ್ವಥನಾರಾಯಣರವರು, ಈಗ ಆಲ್ರೆಡಿ ಅವರು 3 ದಿವಸದಿಂದ ಸತತವಾಗಿ ಮಂಡ್ಯದಲ್ಲೇ ಇದ್ದು ಎಲ್ಲ ವ್ಯವಸ್ಥೆಯನ್ನು ಯೋಜನೆಗಳನ್ನ ನೋಡ್ತಾ ಇದ್ದಾರೆ. ಈಗ ಏನು ಸರ್ ನಿಮ್ಮ ಪಕ್ಷದಲ್ಲಿ ಯಾರಿಗೆ ನಾವು ಕೊಡಬೇಕು ಅನ್ನುವಂಥದ್ದು ಏನಾದರೂ ನಿರ್ಧಾರ ಆಗಿದೆ? ಈ ಒಂದು ಸಭೆ ಸಮಾವೇಶ ವಿಚಾರ ಬಂದಾಗ ಎಲ್ರಿಗೂ ಇದು ಒಂದು ಸಾಮೂಹಿಕ ನಾಯಕತ್ವ ಕೊಟ್ಟು ಎಲ್ರಿಗೂ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ನಮ್ಮೆಲ್ರಿಗೂ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಈ ಒಂದು ಸಮಾವೇಶವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾವೆಲ್ಲರೂ ಓಡಾಡ್ತಾ ಇರುವಂಥದ್ದು. ನಾನೊಬ್ಬ ಅಂತಲ್ಲ, ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಕೂಡ, ವಿಶೇಷವಾಗಿ ನಮಗೆ ಇವಾಗ ನಗರದ ಅಲಂಕಾರದ ವಿಚಾರದವಾಗಿ ಇಲ್ಲಿ ಹೆಚ್ಚಿಗೆ ನಾವು ಹೇಳ್ದಂಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಬಸ್ ವ್ಯವಸ್ಥೆಗಳಾಗ್ತದೆ ಓಡಾಡೋದಕ್ಕೆ ಇಲ್ಲಿಗೆ ಬರೋದಕ್ಕೆ. ಆದರೆ ನಗರದಲ್ಲಿ ಹೆಚ್ಚಿನ ಪ್ರಚಾರದ ಅವಶ್ಯಕತೆ ಇದೆ, ಯಾಕೆಂತ ಹೇಳಿದ್ರೆ ಇಲ್ಲಿ ಬಸ್ಗಳು ಕೊಡೋದಕ್ಕಾಗೋದಿಲ್ಲ. ಅದರಿಂದ ನಾನು ಖುದ್ದಾಗಿ ಪ್ರತಿಯೊಂದು 35 ವಾರ್ಡ್ಗೂ ಭೇಟಿ ನೀಡುವಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದೀವಿ. ನಾವು ನಮ್ಮ ಮಂಡ್ಯದ ನಗರದ ಪದಾಧಿಕಾರಿಗಳು, ನಗರಾಧ್ಯಕ್ಷರಂಥ ವಿವೇಕ್ರವರು ಮತ್ತು ಎಲ್ಲ ಕಾರ್ಯಕರ್ತರು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಎಲ್ಲ ವಾರ್ಡ್ಗಳಿಗೆ ಹೋಗುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಕರಪತ್ರವನ್ನು ನಾಳಿದ್ದು ಎಲ್ಲ ಕಡೆ ಹಂಚುವಂಥ ಕೆಲಸ, ಕೆಲವೊಂದು ನಾಗರಿಕರಿಗೆ ಸ್ವಲ್ಪ ಅಫಿಷಿಯಲ್ ಕ್ಲಾಸ್ ಅವ್ರಿಗೆ ಒಂದು ಸಪರೇಟ್ ಸೆಕ್ಷನ್ ಮಾಡಿ ಅಲ್ಲೊಂದು ಪ್ರತ್ಯೇಕವಾದ ಒಂದು 3,000 ಜನಕ್ಕೆ ಮಾಧ್ಯಮದವ್ರಿಗೂ ಸಪರೇಟಾಗಿ ಒಂದು ವ್ಯವಸ್ಥೆ ಆಗ್ತದೆ. ಸೊ
ಈ ರೀತಿ ಎಲ್ಲರೂ ಅಲ್ಲಿ ಬಂದಾಗ ಒಂದು ಸ್ವಾಗತ ವಾತಾವರಣ ಇರಬೇಕು, ಯಾರಿಗೂ ಏನು ಅನಾನುಕೂಲ ಆಗಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲರೂ ಕರೆತರುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಇದಾದಮೇಲಿಂದ ಮುಂದಿನ ದಿವಸಗಳಲ್ಲಿ ಚುನಾವಣೆ ಹತ್ರ ಬರ್ತಾ ಇದೆ, ಅದರಿಂದ ಎಲ್ಲ ಸದ್ಯದಲ್ಲೇ ಇದಾಗ್ತದೆ, ತಿಳಿಯಾಗ್ತದೆ ಅಂತೇಳಿ ನನ್ನ ಭಾವನೆ. ಎಲ್ಲಿಂದ ಎಷ್ಟೊಂದು ಎಲ್ಲಿಂದ ಶುರುವಾಗಿ ಕಾರ್ಯಕ್ರಮ ಯಾವಾಗ ಶುರುವಾಗಿ? ಕಾರ್ಯಕ್ರಮ 11 ಗಂಟೆಯಿಂದನೇ ಶುರುವಾಗ್ತದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಮತ್ತು ಕೆಲವು ರಾಜ್ಯ ಸರ್ಕಾರದ ಸಚಿವರು, ಸಿ ಡಿ ರವಿರವರು, ಇವರೆಲ್ಲರೂ ಬೇಗ ಬರುವಂಥ ನಿರೀಕ್ಷೆ ಇದೆ. ನಮ್ಮ ರಾಜ್ಯದ ನಾಯಕರು ಅವರೆಲ್ಲರೂ ಒಂದು 11 ಗಂಟೆಗೆ ಕಾರ್ಯಕ್ರಮ ಶುರು ಮಾಡಿಸಿ ಅದಾದಮೇಲಿಂದ 12 ಗಂಟೆಗೆ ಅಮಿತ್ ಶಾ ಅವರು ಬರುವ ಒಂದು ನಿರೀಕ್ಷೆ ಇದೆ. ಅದರಿಂದ ನಾವು ಮಂಡ್ಯ ನಗರದಲ್ಲಿ ವಿಶೇಷವಾಗಿ ಸಿಲ್ವರ್ ಜೂಬ್ಲಿ ಪಾರ್ಕಿಂದ ಒಂದು ದೊಡ್ಡ ಏನು ಜಾಥಾವನ್ನು ಒಂದು ಮೆರವಣಿಗೆ ಮುಖಾಂತರ, ಅದು 10:00 ಮೆರವಣಿಗೆ ಶುರುವಾಗ್ತದೆ ಸಿಲ್ವರ್ ಜೂಬ್ಲಿ ಪಾರ್ಕಿಂದ ನಮ್ಮ ಮಂಡ್ಯ ಯೂನಿವರ್ಸಿಟಿ ಆವರಣ ತನಕ ಒಂದು ಬೃಹತ್ ಒಂದು ಮೆರವಣಿಗೆ ಮುಖಾಂತರ ನಾವುಗಳೆಲ್ಲರೂ ಮಂಡ್ಯ ಸಿಟಿಯಿಂದ ಹೊರಡೋದಕ್ಕೆ ಒಂದು ತಯಾರಿ ನಡೆದಿದೆ. ಸೊ ಕಾರ್ಯಕ್ರಮ 11 ಗಂಟೆಗೆ ಶುರುವಾಗ್ತದೆ, ಮುಗಿಯೋದು ಮುಗಿಯೋದು 1:30 ಮುಗಿದೋಗುತ್ತೆ. 1:30 12:30 1:30 ಅಮಿತ್ ಶಾ ಅವರು ಬರ್ತಾರೆ. ಅಮಿತ್ ಶಾ ಅವರಿಗೆ ಆ ಒಂದು ಕಾರ್ಯಕ್ರಮದಲ್ಲಿ 1 ಗಂಟೆ ನಿಗದಿ ಮಾಡಿದೆ. ಹೆಚ್ಚು ಕಡಿಮೆ ಟೈಮು ಮೋಸ್ಟ್ಲಿ ಇದೆಲ್ಲದು. ಅವತ್ತಿನ ಕಾರ್ಯಕ್ರಮಗಳೇನಿದೆ ಸರ್ ಅಮಿತ್ ಶಾ? ಕಾರ್ಯಕ್ರಮ ಹೇಳ್ದ ನಾವು ಈಗಾಗಲೇ ಹೇಳಿದಂತೆ ಇದರಲ್ಲಿ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಯೋಜನೆಗಳು ಘೋಷಣೆ ಮಾಡುವಂಥ ಕಾರ್ಯಕ್ರಮ ಅಲ್ಲ. ಸಂಪೂರ್ಣವಾಗಿ ಪ್ಯೂರ್ ಸಂಘಟನೆಯ ವಿಚಾರವಾಗಿ ಕಾರ್ಯಕರ್ತರನ್ನ ಮತ್ತು ಸಾರ್ವಜನಿಕರನ್ನ ಯಾವ ರೀತಿ, ಇದು ಜನಸಂಕಲ್ಪ ಯಾತ್ರೆ. ಜನಸಂಕಲ್ಪ ಯಾತ್ರೆಯಲ್ಲಿ ಇಲ್ಲಿಯವರೆಗೂ ಮಾಡಿರುವಂಥ ಕೆಲಸ ಕಾರ್ಯಗಳನ್ನ ಅವ್ರ ಮುಂದೆ ಇಡುವಂಥದ್ದು, ನಮ್ಮ ರಿಪೋರ್ಟ್ ಕಾರ್ಡನ್ನು ಬಿ ಜೆ ಪಿ ಸರ್ಕಾರದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ರಿಪೋರ್ಟ್ ಕಾರ್ಡನ್ನು ಜನರ ಮುಂದೆ ಮಂಡನೆ ಮಾಡುವಂಥದ್ದು, ಅದಾದಮೇಲಿಂದ ಮುಂದೆ ಈ ಬರುವಂಥ ಚುನಾವಣೆಯಲ್ಲಿ ಯಾಕೆ ಬಿ ಜೆ ಪಿಗೆ ನಾವು ಮತ್ತೆ ಅಧಿಕಾರಕ್ಕೆ ತರಬೇಕು, ಮತ್ತೆ ಆಡಳಿತವನ್ನು ಯಾಕೆ ಬಿ ಜೆ ಪಿಗೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಜನರ ಮುಂದೆ ಒಂದು ಮಂಡನೆಯನ್ನು ಮಾಡುವಂಥದ್ದು. ಇನ್ನೇನು ಯೋಜನೆಗಳು ಅಂತ ಘೋಷಣೆ ಆಗೋದಿಲ್ಲ. ಇದರಲ್ಲಿ ಸಂಪೂರ್ಣವಾಗಿ ನಮ್ಮ ಕಾರ್ಯಕರ್ತರನ್ನ ಹುರಿದುಂಬಿಸೋ ವಿಚಾರ ಇಲ್ಲಿ ಮಂಡನ. ಈಗಾಗಲೇ ಹೇಳಿದಂಗೆ ಮಂಡ್ಯದಲ್ಲಿ ಎಲ್ಲ ಪೂರಕ ವಾತಾವರಣ ಇದೆ ಬಿ ಜೆ ಪಿ ಪಾರ್ಟಿಯನ್ನು ಅಧಿಕಾರಕ್ಕೆ ತರಲು. ಅದಕ್ಕೆ ಜನರಿಗೆ ಒಂದು ಭರವಸೆಯನ್ನು ಮೂಡಿಸಿ ಅವರಿಗೆ ಒಂದು ಯಾವ ರೀತಿ ಸಂಘಟನೆಯನ್ನು ಮಾಡಬೇಕು ಅಂತೇಳಿ, ಮತ್ತು ಸಾರ್ವಜನಿಕರ ಮುಂದೆ ನಮ್ಮ ರಿಪೋರ್ಟ್ ಕಾರ್ಡನ್ನು ಇಟ್ಟು ಮುಂದಿನ ದಿವಸಗಳಲ್ಲಿ ಯಾಕೆ ಮತ್ತೆ ನಮ್ಮನ್ನು ಆಯ್ಕೆ ಮಾಡಬೇಕು ಅಂತ ಹೇಳುವಂಥದ್ದು. ಸರ್, ಈಗ ಆಕಾಂಕ್ಷಿಗಳು ನಿಮ್ಮನ್ನು ಕೂಡ ಸುಮಾರು ಒಂದು 5 ಜನ ಆಕಾಂಕ್ಷಿಗಳು, ಅದರಲ್ಲಿ ನಿಮ್ಮ ಭಾಳ ಮುಖ್ಯವಾಗಿ ನೀವು ಎಷ್ಟು ಮಟ್ಟಿಗೆ ಇವತ್ತು ನೋಡಿ ಆಕಾಂಕ್ಷಿ ಅಂತ ಹೇಳ್ತು ಅಂತ ಹೇಳಿದ್ರೆ ಎಲ್ಲರಿಗೂ ನಾನು ಒಂದು ನನಗೆ ಬಿ ಜೆ ಪಿ ಪಕ್ಷ ಹೊಸದು. 6 ತಿಂಗಳು May 7 ನಾನು ಪಾರ್ಟಿ ಸೇರಿದ್ದು, ಇವಾಗ ಒಂದು 6-7 ತಿಂಗಳು ಆಗಿದೆ. ನಾನು ಪಾರ್ಟಿನ ಅರ್ಥ ಮಾಡ್ಕೊಂಡಂಗೆ, ಸಂಘಟನೆನ ಅರ್ಥ ಮಾಡ್ಕೊಂಡಂಗೆ ಪ್ರತಿಯೊಬ್ಬರಿಗೂ ಅವರವರ ಜವಾಬ್ದಾರಿ ಇರುತ್ತೆ. ಪ್ರತಿಯೊಬ್ಬರಿಗೂ ಅವರ ಒಂದು ಏನು ಟಾರ್ಗೆಟ್ ಇರುತ್ತೆ. ಅವರಿಗೆ ಕೊಟ್ಟಂಥ ಕೆಲಸವನ್ನು ನಿಭಾಯಿಸಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಎಷ್ಟು ನಮ್ಮ ಬಗ್ಗೆ ಜನಾಭಿಪ್ರಾಯ ಇದೆ ಅನ್ನೋವಂಥದ್ದನ್ನ ಪ್ರತಿ ದಿವಸ ನಮ್ಮ ನಮ್ಮ ಒಂದು ಇದನ್ನು ನಾವೇ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಅದನ್ನು ಮಾಡಿಕೊಂಡು ಪಾರ್ಟಿಯನ್ನು ಅಧಿಕಾರಕ್ಕೆ ತರುವಂಥ ಕೆಲಸವನ್ನು ನಾವು ಎಷ್ಟು ಮಟ್ಟಿಗೆ ಮಾಡ್ತೀವಿ ಅನ್ನೋವಂಥದ್ದನ್ನ ನಾವು ಆ ಚುನಾವಣೆ ವೇಳೆ ಒಳಗೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ಬರಬೇಕು. ನನಗನ್ಸುತ್ತೆ ಅದನ್ನು ಸಂಪೂರ್ಣ ಎಲ್ಲ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಅದರಿಂದ ಎಲ್ಲರಿಗೂ ಅವಕಾಶ ಇದೆ. ನಾವು ಇವತ್ತು ಬಿ ಜೆ ಪಿನಲ್ಲಿ ನಾವು ನೋಡಿದ್ದೀವಿ, ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡಿದಂಥವರು ಇವತ್ತು ರಾಜ್ಯ ಮತ್ತು ರಾಷ್ಟ್ರ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅಂದರೆ ಅವರಿಗೆ ಕೊಟ್ಟಂಥ ಕೆಲಸವನ್ನು ಅವರು ಭಾಳ ಇದಾಗಿ ಶಿಸ್ತುಬದ್ಧಾಗಿ ಕೆಲಸವನ್ನು ನಿರ್ವಹಿಸಿದರೆ ಅವ್ರಿಗೆ ಹೆಚ್ಚೆಚ್ಚು ಜವಾಬ್ದಾರಿಯನ್ನು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಮಗೆ ಇವಾಗ ನಗರದಿಂದ ಒಂದು 10,000 ಜನಕ್ಕೂ ಹೆಚ್ಚಿನ ಜನನ ಮೊಬಿಲೈಸ್ ಮಾಡಿ ಅಂತ ಹೇಳಿದ್ದಾರೆ ಅಂದರೆ ಅದು ಹೆಚ್ಚಿನ ಜವಾಬ್ದಾರಿ. ಅದೇ ರೀತಿ ನಾವು ಗ್ರಾಮೀಣ ಪ್ರದೇಶದಲ್ಲೂ ಎಲ್ಲರೂ ಸಂಪರ್ಕ ಮಾಡಿದ್ದೀನಿ. ಅದೇ ರೀತಿ ಎಲ್ಲ ನಾಯಕರು ಕೂಡ ಅದೇ ರೀತಿಯಲ್ಲಿ ಮಾಡ್ತಾರೆ. ನಮಗೇನಂತ ಹೇಳಿದ್ರೆ ಪಾರ್ಟಿನಲ್ಲಿ ಅವರಿಗೆ ಅವಕಾಶ ಸಿಕ್ಕಿದ್ರೆ ಏನು ನಿರೀಕ್ಷೆ? ಈಗ ನಮಗೆ ಒಂದು ಕುಟುಂಬದ ಹಿನ್ನೆಲೆ ಇದೆ. ಎಸ್ ಟಿ ಜಯರಾಮ್ರವ್ರನ್ನ ಸಾಕಷ್ಟು ಜನ ಮಂಡ್ಯ ಜನ
ನೋಡಿದ್ದಾರೆ, ಅವ್ರು ಮಾಡಿರುವಂಥ ಕೆಲಸವನ್ನು ಇವತ್ತಿಗೂ ಕೂಡ ನೆನೀತಾ ಇದ್ದಾರೆ. ಎಲ್ಲ ಊರುಗಳಲ್ಲೂ ನಾನು ಅದನ್ನು ವ್ಯಾಪಕವಾಗಿ ಒಂದು 10 ವರ್ಷಗಳ ಕಾಲ ನಾವು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಅದನ್ನು ನೋಡಿದ್ದೀನಿ. ಮತ್ತು ನಾವು ಈ ಒಕ್ಕಲಿಗರ ಸಂಘದ ಚುನಾವಣೆಯ ವೇಳೆ ಈ ಬೇರೆ ತಾಲೂಕಿಗೆ ಹೋದಾಗಲೂ ನಮಗೆ ಅಚ್ಚರಿಯಾಗಿ ವಿಚಾರ ಅಂತ ಹೇಳಿದ್ರೆ, ಬೇರೆ ತಾಲೂಕಿನಲ್ಲೂ ಜಯರಾಮಣ್ಣ ಉಪ್ಪಿನಕೆರೆಗೆ ಬಂದರು, ಇಲ್ಲೊಂದು ಗುಂಡಿ ಮುಚ್ಚಿ ದೇವಸ್ಥಾನ ಮಾಡಿಸಿದ್ರು, ಅದು ಮದ್ದೂರು ಕ್ಷೇತ್ರ ಯಾಕೆ ಹಿಂಗೆ ಮಾಡಿದ್ರು ಅಂತೇಳಿ ಆ ರೀತಿ ಆನ್ಗೋಳ ಅಂತೇಳಿ ಕೇರ್ಪೇಟೆಗೆ ಹೋದರೆ ಈ ನೀರಿನ ಟ್ಯಾಂಕು ಕೆಳಗಡೆ ನಿಂತು ಮಾತಾಡ್ತಾ ಇದ್ದೀನಿ, ನೀರಿನ ಟ್ಯಾಂಕು ನಿಮ್ಮ ತಂದೆಯವರು ಕಟ್ಸಿದ್ರು ಆ ಟೈಮಲ್ಲಿ, ಯಾವುದೋ ಒಂದು ಸಬ್ಸ್ಟೇಷನ್ಗೆ ಅಲ್ಲಿಗೆ ಇದು ಮಾಡಿದ್ರು. ಈ ರೀತಿ ಕೆರಗೋಡು ಭಾಗದಲ್ಲಿ ಅನೇಕ ಕೆಲಸಗಳು, ಕೆರಗೋಡು ಭಾಗ ಕೆರಗೋಡು ಕ್ಷೇತ್ರ ಬೇರೆ ಇದ್ದರೂ ಕೂಡ ಈ ರೀತಿಯ ಅವರ ನೆನೆಸ್ಕೊಳ್ಳುವಂಥವರು ಸಾಕಷ್ಟು ಜನ ಇದ್ದಾರೆ. ಅವರು ಒಂದು ಆದರ್ಶ ನಮಗೆ. ಜೊತೆಗೆ ಭಾರತೀಯ ಜನತಾ ಪಾರ್ಟಿದೆ, ಅವ್ರದ್ದೊಂದು ಡೆವಲಪ್ಮೆಂಟ್ ಮಾಡೆಲ್ ಇದೆ. ಆ ಎರಡನ್ನೂ ಕೂಡ ಒಬ್ಬ ನಾಯಕನಿಂದ ಆಗಲಿ ಅನ್ನೋ ಒಂದು ನಿರೀಕ್ಷೆ ನನಗನ್ಸುತ್ತೆ ನನ್ನ ಮೇಲೆ ಜನ ಇಟ್ಟಿರ್ತಾರೆ, ನಾವೇನಾದ್ರು ಆ ಅವಕಾಶ ಬಂತು ಅಂತ ಹೇಳಿದ್ರೆ. ಸೊ ಅದನ್ನು ಸಮರ್ಥವಾಗಿ ನಾವು ಮಾಡ್ಕೊಂಡು ಹೋಗಬೇಕಾಗ್ತದೆ. ಸೇವೆ ವಿಚಾರದಲ್ಲಿ ಏನು ನಿರೀಕ್ಷೆ ಮಾಡ್ಬೋದು ಸರ್? ಅಂದರೆ ಯಾವಾಗ ಸರ್ವಿಸ್ ಅಲ್ಲ, ಯಾವಾಗ ಅಂದರೆ ಚುನಾವಣೆ ಪೂರ್ವನ ಚುನಾವಣೆ? ಸೊ ಅದು ದೂರದ ಮಾತಲ್ವಾ, ಇನ್ನು ಅಂದರೆ ಚುನಾವಣೆಗೆ ಅಭ್ಯರ್ಥಿ ಘೋಷಣೆ ಆಗಬೇಕು, ಅದಾದ್ಮೇಲಿಂದ ಚುನಾವಣೆ ನಡೀಬೇಕು, ಚುನಾವಣೆ ನಡೀಬೇಕು, ಚುನಾವಣೆಯಲ್ಲಿ ನಾವು ಹೊರಬರಬೇಕು. ಸೊ ಒಂದು ಎಸ್ ಟಿ ಜಯರಾಮ್ರವರು ಮೊದಲನೇ ಬಾರಿ ಶಾಸಕರಾದಾಗಲೇ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲೇ ಒಂದು ಉತ್ತಮ ಶಾಸಕ ಅಂತೇಳಿ ಅವತ್ತು ಪ್ರಶಸ್ತಿ ತಗೊಂಡಿದ್ರಂತೆ. ಅದನ್ನು ಪ್ರತಿ ವರ್ಷ 225 ಜನದಲ್ಲಿ ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಶಾಸಕರಲ್ಲಿ ಅವ್ರಿಗೆ ಇದನ್ನು ಕೊಡುವಂಥದ್ದು. ಆ ರೀತಿಯಲ್ಲಿ ನಾವು ಮುಂದಿನ ದಿವಸಗಳಲ್ಲಿ ನಾನು ಹೇಳಿದಂತೆ ಜನರು ಮೆಚ್ಚಬೇಕು, ನಮ್ಮ ಪಾರ್ಟಿನೂ ಮೆಚ್ಚಬೇಕು, ಏನು ಎಸ್ ಟಿ ಜಯರಾಮ್ರವರ ಹೆಸರಿಗೂ ಕೂಡ ನ್ಯಾಯ ದೊರಕಿಸ್ಬೇಕು, ಆ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು. ಹೌದು, ಖಂಡಿತವಾಗ್ಲೂ ಇದೆ. ಮಂಡ್ಯ ನಗರ ಮಂಡ್ಯ ತಾಲೂಕು ಖಂಡಿತವಾಗ್ಲೂ ಇದೆ. ಮಂಡ್ಯದ ಸಮಸ್ತ ಜನತೆಗೆ 2023ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯ, ಆಯುಷು ಮತ್ತು ಸಂಪತ್ತು ದೊರೆಯಲಿ ಅಂತ ಹೇಳ್ತಾ 2023 ಎಲ್ರಿಗೂ ಶುಭ ತರಲಿ ಅಂತ ಹೇಳ್ತಾ ನಾನು ಪ್ರಾರ್ಥನೆಯನ್ನು ಮಾಡುತ್ತೇನೆ. ನಾನು ನಿಮ್ಮ ಅಶೋಕ್ ಎಸ್ ಟಿ ಜಯರಾಮ್. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು.